ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಮ್ಮಮ್ಮ ಮಾಡಿ ತೋರಿಸುವ ಅಡುಗೆ ನನ್ನ ಫೇವ್ರೆಟ್ ಮಿಲ್ಕ್ ಪೌಡರ್ ಇಂದ ಮಾಡಿರುವ ಪೇಡ. ಮಿಲ್ಕ್ ಪೌಡರ್ ಪೇಡ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1 ಕಪ್ ಮಿಲ್ಕ್ ಪೌಡರ್, 1 ಕಪ್ ಕಂಡೆನ್ಸ್ ಮಿಲ್ಕ್, ಚಿಟಿಕೆ ಏಲಕ್ಕಿ ಪೌಡರ್, 1 ಟೇಬಲ್ಸ್ಪೂನ್ ತುಪ್ಪ, ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, 2 ಟೇಬಲ್ಸ್ಪೂನ್ ಹಾಲನ್ನು ತೆಗೆದುಕೊಳ್ಳಿ. ಮಿಲ್ಕ್ ಪೌಡರ್ ಪೇಡೆ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಟೇಬಲ್ಸ್ಪೂನ್ ತುಪ್ಪವನ್ನು ಹಾಕಿ, ತುಪ್ಪ ಕರಗುತ್ತಿದ್ದ ಹಾಗೆ 1 ಕಪ್ ಕಂಡೆನ್ಸ್ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕಂಡೆನ್ಸ್ ಮಿಲ್ಕ್ ಮತ್ತು ತುಪ್ಪ ಎರಡೂ ಮಿಕ್ಸ್ ಆದ ಕೂಡಲೇ 1 ಕಪ್ ಮಿಲ್ಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಪೇಡೆ ಮಾಡುವಾಗ ನೀವು ಯಾವಾಗಲೂ ಲೋ ಫ್ಲೇಮ್ನಲ್ಲಿಟ್ಟು ಮಾಡಬೇಕು. ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಸಂದರ್ಭಗಳಲ್ಲಿ ಈ ರೀತಿ ಮಿಲ್ಕ್ ಪೌಡರ್ ಪೇಡ ಮಾಡಿಕೊಳ್ಳಬಹುದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ಟೇಬಲ್ಸ್ಪೂನ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾರ್ಮಲ್ ಆಗಿ ಪೇಡೆ ಮಾಡುವಾಗ ಬರೀ ಹಾಲು ಮತ್ತು ಸಕ್ಕರೆಯಿಂದ ಮಾಡ್ತಾರೆ, ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಈ ಪೇಡೆ ಹಾಲಿನ ಪೌಡರ್ ಕಂಡೆನ್ಸ್ ಮಿಲ್ಕಿಂದ ಮಾಡೋದರಿಂದ ಬೇಗ ಮತ್ತು ಸುಲಭವಾಗಿ ರೆಡಿಯಾಗುತ್ತೆ. ಈ ರೀತಿ ಪಾತ್ರೆ ತಳ ಬಿಡುವವರೆಗೆ ತಿರುಗಿಸುತ್ತಾ ಇರಿ. ಈ ರೀತಿ ಚೆನ್ನಾಗಿ ತಿರುಗಿಸಿದ ನಂತರ ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಪೇಡೆ ಮಾಡಲು ಬೇಕಾಗಿರುವಂಥ ಮಿಶ್ರಣ ರೆಡಿ. ಈಗ ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿ ಮುಂಚೆ ರೆಡಿ ಮಾಡಿರುವ ಪೇಡಾ ಮಿಶ್ರಣದಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಮಧ್ಯದಲ್ಲಿ ಗೋಡಂಬಿ ಬಾದಾಮಿ ಇಟ್ಟರೆ ಮನೆಯಲ್ಲೇ ತಯಾರಿಸಿರುವಂಥ ಮಿಲ್ಕ್ ಪೌಡರ್ ಪೇಡ ಸವಿಯಲು ರೆಡಿ. ಮಿಲ್ಕ್ ಪೌಡರ್ನಿಂದ ಮಾಡಿರುವ ಪೇಡೆ ಬಿಸಿ ಇರುವಾಗಲೇ ತಿಂದರೆ ಸ್ವಲ್ಪ ಅಂಟಂಟಾಗಿರುತ್ತದೆ, 1 ಗಂಟೆಯ ನಂತರ ತಿಂದರೆ ಉತ್ತಮ. ಮಿಲ್ಕ್ ಪೌಡರ್ ಪೇಡ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.